ಕೃಷ್ಣ ಭಟ್ ಅಂತ, ಶ್ರೀಮತ್ ಅನಂತೇಶ್ವರ ದೇವಸ್ಥಾನದ ಕೌನ್ಸಿಲ್ ಆಫ್ ಟ್ರಸ್ಟೀಸ್ನ ಒಬ್ಬ ಮೆಂಬರ್. ಇದು ಶ್ರೀಮತ್ ಅನಂತೇಶ್ವರ ದೇವಸ್ಥಾನ ಗೌಡ ಸಾರಸ್ವತ ಸಮಾಜಕ್ಕೆ ಸೇರಿದ ಅತಿ ಪುರಾತನ ಕ್ಷೇತ್ರಗಳಲ್ಲಿ ಒಂದು. ಇದು ಕೇವಲ ಒಂದು ಊರಿಗೆ ಸಂಬಂಧಿಸಿದ್ದಲ್ಲ, 18 ಪೇಟೆಗಳಿಗೆ ಸೇರಿದ ದೇವಸ್ಥಾನ ಅಂತ ಪ್ರಸಿದ್ಧ. ಇದು ಇಲ್ಲಿರುವ ಉದ್ಭವ ಅನಂತೇಶ್ವರ ಲಿಂಗ ಮತ್ತು ಪಟ್ಟದ ಶ್ರೀ ಭದ್ರನರಸಿಂಹ ದೇವರು ಮತ್ತು ಇದೊಂದು ನಾಗಾರಾಧನ ಕ್ಷೇತ್ರ ಕೂಡ ಹೌದು. ಮಾರ್ಗಶಿರ ಮಾಸದಲ್ಲಿ ಪ್ರತಿ ವರ್ಷ ಬ್ರಹ್ಮರಥೋತ್ಸವ ನಡೀತದೆ, ಷಷ್ಠಿ ಜಾತ್ರೆ. ಮಾರ್ಗಶಿರ ಮಾಸದ ಶುದ್ಧ ಪಾಡ್ಯದಿಂದ ಶುದ್ಧ ಷಷ್ಠಿವರೆಗೆ ಷಷ್ಠಿಯ ದಿವಸ ಬ್ರಹ್ಮರಥ ಎಳೀತಾರೆ. ಪಂಚಮಿ ಮತ್ತು ಷಷ್ಠಿ ವಿಶೇಷ ದಿವಸಗಳು. ಪಂಚಮಿಯ ದಿವಸದಲ್ಲಿ ಹೊರಳು ಸೇವೆ ನಡೀತದೆ, ಷಷ್ಠಿ ದಿವಸ ಬ್ರಹ್ಮರಥೋತ್ಸವ. ಸಂಜೆ ಷಷ್ಠಿ ದಿವಸ ಸಂಜೆ ಸೂರ್ಯಾಸ್ತದ ಮೊದಲು ಉತ್ಸವ ಮೂರ್ತಿಗಳು ಬ್ರಹ್ಮರಥ ಏರಿ ಸಹಸ್ರಾರು ಜನ ರಥವನ್ನು ಎಳೀತಾರೆ. ಈ ಬಾರಿ ತುಂಬ ಮಳೆಯೆಲ್ಲ ಬಂತು, ಆದರೂ ಕೂಡ ದೇವರ ದಯೆಯಿಂದ ಕಾರ್ಯಕ್ರಮ ಎಲ್ಲ ಚೆಂದವಾಗಿ ನಡೆದಿದೆ. ಬ್ರಹ್ಮರಥೋತ್ಸವ ಈಗ ತಾನೇ ಸಂಪನ್ನಗೊಂಡಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ದೇವರು ಉತ್ಸವದಲ್ಲಿ ಕೆಳಗೆ ಗರ್ಭಗೃಹಕ್ಕೆ ಹೋಗಿ ಪೂಜೆ ಆಗಿ ಇವತ್ತಿನ ಕಾರ್ಯಕ್ರಮ ಮುಗೀತದೆ. ಓಕುಳಿ ಅಂತ ಹೇಳ್ತೇವಲ್ಲ, ಹಾಗೆ ಈ ಮಹೋತ್ಸವದ ಕೊನೆಯ ಭಾಗ ಅದು. ನಾಳೆ ದಿವಸ ಅವಭೃತ, ಅಲ್ಲಿಗೆ ಜಾತ್ರೆ ಮುಕ್ತಾಯಗೊಳ್ತದೆ.